ಹೇ ಆಲ್, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಚೀಟಿಂಗ್ ಲವರ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ. ಕೊನೆವರೆಗೂ ನೋಡಿ, ಫಾರ್ ಶೋರ್ ಇಟ್ ವಿಲ್ ಹೆಲ್ಪ್ ಯು ಇನ್ ಮೆನಿ ವೇಸ್ ಅಂತ ಹೇಳ್ತೇನೆ. ಅದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ಸೆಷನ್ ಬೇಕಿದೆ, ಟ್ಯಾರೋ ಸೆಷನ್ ಇಸ್ ಸಮಥಿಂಗ್ ನ್ಯೂ ಐ ಹ್ಯಾವ್ ಸ್ಟಾರ್ಟೆಡ್, ಅದರ ಒಂದು ಸಹಾಯ ಬೇಕಿದೆ ನಿಮಗೆ. ಇಟ್ಸ್ ಆಲ್ ಅಬೌಟ್ ಫಾರ್ಚೂನ್ ಟೆಲ್ಲಿಂಗ್, ಮುಂದೆ ಏನ್ ನಡೆಯುತ್ತೆ ಅನ್ನುವಂಥ ಒಂದು ಅನಾಲಿಸಿಸ್ ಮಾಡುವಂಥ ಒಂದು ಸೆಷನ್ ಆಗಿರುತ್ತೆ. ಅದು ಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಆ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡೆಯಬಹುದು. ಸೊ ವಾಟ್ ಇಸ್ ದಿಸ್? ಸೊ ಐದು ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ. ಈ ಒಂದು ಐದು ವಿಚಾರಗಳು ಐ ಹ್ಯಾವ್ ಒಬ್ಸರ್ವ್ಡ್ ಇನ್ ಮೆನಿ ಕೇಸಸ್, ಹಾಗೂ ಈ ಒಂದು ಪ್ಯಾಟರ್ನ್ ನ ನಾನು ನೋಡ್ತಾನೆ ಬರ್ತೀನಿ. ಅಂಡ್ ದಟ್ಸ್ ಹ್ಯಾಪನಿಂಗ್ ಮೆನಿ ಟೈಮ್ಸ್ ಅಂತಾನು ಹೇಳ್ಬಹುದು. ಸೊ ಯಾವ ಫೈವ್ ರೆಡ್ ಫ್ಲಾಗ್ಸ್ ಇಸ್ ನಾಟ್ ಹೆಲ್ಪ್ಫುಲ್ ಫಾರ್ ಎನಿ ಕೈಂಡ್ ಆಫ್ ಹೆಲ್ದಿ ಮ್ಯಾರೀಡ್ ರಿಲೇಷನ್ಶಿಪ್? ಪಾಯಿಂಟ್ ನಂಬರ್ ಒನ್ ಏನಂದ್ರೆ ಚೇಂಜ್ ಇನ್ ಸ್ಕೆಡ್ಯೂಲ್, ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅವರ ಒಂದು ರೊಟೀನ್ ಲೈಫ್, ಅವರ ಡೈಲಿ ನಡೆಯುವಂತ ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ, ಹಾಗೂ ಹೊಸ ವಿಚಾರಗಳು ನಡೀತಾ ಬರುತ್ತೆ. ಅಂಡ್ ಇಟ್ಸ್ ಲೈಕ್ ಬಿಹೇವಿಯರ್ ಅಲ್ಲಿ ಚೇಂಜ್ ನೋಡ್ತೀರಾ. ಸೊ ಫೈನಲ್ ಆಗಿ ಅವ್ರ ಡೈಲಿ ಟಾಸ್ಕ್ ನಲ್ಲಿ ಒಂದಷ್ಟು ಬದಲಾವಣೆಗಳು ನಡೀತಾನೆ ಇರುತ್ತೆ. ಅಂಡ್ ಇಟ್ ವಿಲ್ ಬಿ ಲೈಕ್ ಆಲ್ ಆಫ್ ಅ ಸಡನ್ ಪ್ಲಾನಿಂಗ್ ಥಿಂಗ್ಸ್, ಎಲ್ಲೋ ಹೋಗ್ತಾ ಇದಾರೆ ಏನು ಅಂತ ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಸೊ ಈ ತರ ವಿಚಾರಗಳು ಜಾಸ್ತಿ ಆ ಒಂದು ಮ್ಯಾರೇಜ್ ಅಥವಾ ಒಂದು ರಿಲೇಷನ್ಶಿಪ್ ಅಲ್ಲಿ ನೀವು ಒಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಅಂಡ್ ಕ್ಲೂ ಸಿಗ್ತಾರಲ್ಲ ಏನ್ ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಲೈಫ್ ನಲ್ಲಿ ಅಂತ. ಸೊ ಆನ್ ದ ಹೋಲ್ ಇಟ್ಸ್ ಚೇಂಜ್ ಇನ್ ಯರ್ ಸ್ಕೆಡ್ಯೂಲ್. ಸೊ ಎರಡನೇ ವಿಚಾರ ಏನು ಅಂದ್ರೆ ಅವರ ಫ್ರೆಂಡ್ಸ್, ಅಂದ್ರೆ ನಿಮ್ಮ ಪಾರ್ಟ್ನರ್ ಫ್ರೆಂಡ್ಸ್ ಇದಾರಲ್ಲ ಅವರು ಬದಲಾಗ್ತಾರೆ. ಹೇಗೆ ಅಂದ್ರೆ, ಒಂದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ತಾರೆ ಅವರು, ನಿಮ್ಮ ಫ್ಯಾಮಿಲಿಗೆ ಅಂದ್ರೆ ಮನೆಗೆ ಬರೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದೆಲ್ಲ ಇರುತ್ತೆ ರಿಲೇಷನ್ಶಿಪ್ ನಲ್ಲಿ. ಆದ್ರೆ ನಿಮ್ಮ ಪಾರ್ಟ್ನರ್ ಫ್ರೆಂಡ್ಸ್ ನಿಮ್ಮನ್ನ ಅವಾಯ್ಡ್ ಮಾಡ್ತಿರ್ತಾರೆ, ನಿಮ್ಮ ಕಾಲ್ಸ್ ನ ಪಿಕ್ ಮಾಡದೇ ಇರೋದು, ನಿಮ್ಮನ್ನ ಇಗ್ನೋರ್ ಮಾಡೋದು. ಒಂದು ಯಾಕೆ ಹೀಗೆಲ್ಲ ನಡೀತಾ ಇರುತ್ತೆ ಅಂದ್ರೆ, ನಿಮ್ಮ ಪಾರ್ಟ್ನರ್ ಒಂದು ಕತೆ ಹೇಳಿರ್ತಾರೆ, ನಾನು ಇಲ್ಲಿದ್ದೀನಿ, ಅಥವಾ ಅವ್ರಿಗೆ ಎಲ್ಲಾ ಕತೆನೂ ಹೇಳಿರ್ಬೋದು ಹೀಗ್ ನಡೀತಾ ಇದೆ ಅಂತ. ಸೊ ಇದರಿಂದ ಅವರು ಒಂಥರ ಗಿಲ್ಟ್ ಫೀಲ್ ಆಗಿ ನಿಮ್ಮನ್ನ ಫೇಸ್ ಮಾಡಕ್ ಅವರು ಸ್ವಲ್ಪ ಕಷ್ಟ ಪಡ್ತಾ ಹೋಗ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ದೇ ಜಸ್ಟ್ ವಾಂಟ್ ಟು ಟಾಕ್ ಟು ಯು, ಅವಾಯ್ಡ್ ಮಾಡ್ತಾರೆ ನಿಮ್ಮ ಪಾರ್ಟ್ನರ್ ಫ್ರೆಂಡ್ಸ್. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ, ನಿಮ್ಮ ಪಾರ್ಟ್ನರೇ ಹೊಸ ಫ್ರೆಂಡ್ಸ್ ನ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಹಳೆ ಫ್ರೆಂಡ್ಸ್ ನೆಲ್ಲ ಬಿಟ್ಬಿಡ್ತಾರೆ. ಬಿಕಾಸ್ ಏನಾದ್ರು ಹಳೆ ಫ್ರೆಂಡ್ಸ್ ಅಡ್ವೈಸ್ ಕೊಡೋದಾಗಿರ್ಬೋದು, ಇನ್ನೇನಾದ್ರೂ ಇದಾಗುತ್ತೆ ಅನ್ನೋದಕ್ಕೋಸ್ಕರ ದೇ ಕಟ್ ಆಫ್ ಓಲ್ಡ್ ಗುಡ್ ರಿಲೇಷನ್ಶಿಪ್ಸ್ ಅಂತಾನು ಹೇಳ್ಬೋದು. ಇದು ಒಂದು ದೊಡ್ಡ ರೆಡ್ ಫ್ಲಾಗ್ ಇನ್ ಯೋರ್ ಮ್ಯಾರೀಡ್ ರಿಲೇಷನ್ಶಿಪ್ ಅಂತ ಹೇಳ್ತೇನೆ. ಅಂಡ್ ದಟ್ಸ್ ಹ್ಯಾಪೆಂಡ್ ಇನ್ ಮೆನಿ ಕೇಸಸ್ ಅಂತಾನು ಹೇಳ್ಬಹುದು. ಮೂರನೇ ವಿಚಾರ ಅಂದ್ರೆ ಏನಂದ್ರೆ, ಫೋನಿನ ರಹಸ್ಯಗಳು. ಫೋನಿನಲ್ಲೇ ಎಷ್ಟೋ ಸೀಕ್ರೆಟ್ಸ್ ನ ಅವ್ರು ಮೇಂಟೈನ್ ಮಾಡ್ತಿರ್ತಾರೆ. ಇಟ್ಸ್ ಲೈಕ್ ಅವ್ರ ಚಾಟ್ ಹಿಸ್ಟ್ರಿನ ಡಿಲೀಟ್ ಮಾಡೋದಾಗಿರ್ಬೋದು, ಅಥವಾ ಕಾಲ್ ಹಿಸ್ಟ್ರಿನ ಡಿಲೀಟ್ ಮಾಡೋದಾಗಿರ್ಬೋದು, ಅಥವಾ ಫೋಟೋಸ್ ಅಥವಾ ಏನೇ ಆಗಿರ್ಲಿ ಎಲ್ಲದಕ್ಕೂ ಲಾಕ್ ಹಾಕೋದು, ಆಪ್ಸ್ ಫೋನ್ ಅಲ್ಲಿ ಇರುವಂತ ಆಪ್ಸ್ ಲಾಕ್ ಹಾಕಿಡುವುದು, ಇದೆಲ್ಲ ಹೆಚ್ಚು ನೋಡ್ತಿರ್ತೀರಾ. ಹಾಗೂ ಅವ್ ನಿಮಗೆ ನಿಮ್ಮಲ್ಲಿ ಮನೇಲಿ ಇರೋರು ಮಕ್ಕಳು ಯಾರೇ ಆಗಿರ್ಬೋದು, ಅವ್ರ ಹತ್ರ ಶೇರ್ ಮಾಡದೆ ಇರೋದು ಫೋನ್, ಇದೆಲ್ಲ ನಡೀತಾ ಇರುತ್ತೆ. ಇಟ್ಸ್ ಲೈಕ್ ಆನ್ ದ ಗೋ, ಬ್ಯಾಕ್ ಟು ಬ್ಯಾಕ್ ಈ ತರ ವಿಚಾರಗಳು ಲೈಫ್ ಅಲ್ಲಿ ನೀವು ಒಬ್ಸರ್ವ್ ಮಾಡ್ತಾ ಬರ್ತೀರಾ ನಿಮ್ ಪಾರ್ಟ್ನರ್ ನಲ್ಲಿ. ಅಂಡ್ ದಟ್ಸ್ ನಾಟ್ ಅ ಗುಡ್ ಸೈನ್. ಆಸ್ ಐ ಸೆಡ್, ಫೋನ್ ಅನ್ನೇ ಅವರು ಒಂಥರ ಗಾರ್ಡೆಡ್ ಆಗಿ ಟ್ರೀಟ್ ಮಾಡ್ತಾ ಹೋಗ್ತಾರೆ. ಅಂಡ್ ಯು ಫೀಲ್ ಸೋ ಅನ್ಕಂಫರ್ಟಬಲ್ ಅಬೌಟ್ ಇಟ್. ನಾ ಹೇಳ್ದಾಗೆ ಲಾಕ್ಸ್ ನ ಚೇಂಜ್ ಮಾಡ್ತಿರ್ತಾರೆ, ಪ್ಯಾಟರ್ನ್ಸ್ ನ ಚೇಂಜ್ ಮಾಡ್ತಿರ್ತಾರೆ, ಹಾಗೂ ಫೋನ್ ಅನ್ನ ಎಲ್ಲೂ ಬಿಡೋದಿಲ್ಲ, ದೇ ಕೀಪ್ ಹೋಲ್ಡಿಂಗ್ ಇಟ್ ಫಾರ್ ಅ ಲಾಂಗ್ ಟೈಮ್. ಅದು ಒಂದು ಬಿಹೇವಿಯರ್ ಇರುತ್ತೆ. ಮತ್ತು ಫೋನ್ ಮಾತಾಡ್ಬೇಕು ಅಂದ್ರೆ ಆಚೆ ಹೋಗಿ ಮಾತಾಡ್ತಾರೆ, ತುಂಬಾ ಹೊತ್ತು ಮಾತಾಡ್ತಾರೆ. ಸೊ ಈ ತರದೆಲ್ಲ ಇರುತ್ತದೆ ಒಂದು ರಿಲೇಷನ್ಶಿಪ್ ನಲ್ಲಿ. ಏನಾದ್ರು ಅಫೇರ್ ಅಥವಾ ಹೊರಗಡೆ ನಿಮಗ್ ಮೋಸ ಮಾಡಿ ನಿಮಗೆ ಏನೋ ಹೇಳಿ ಚೀಟ್ ಮಾಡ್ತಾ ಇದಾರೆ ಅಂದ್ರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್. ನಾಲ್ಕನೇ ವಿಚಾರ ಏನು ಅಂದ್ರೆ, ಹೆಚ್ಚು ಕೆಲಸ ಮಾಡುವುದು ಮತ್ತು ಹೊರಗೆ ಹೋಗಲು ತುಂಬಾ ಸಿಹಿಯಾಗಿ ವರ್ತಿಸುವುದು. ದೇ ವಿಲ್ ಬಿ ವೆರಿ ಎಕ್ಸೈಟೆಡ್ ಟು ಗೋ ಔಟ್, ಆಚೆನೆ ಅವ್ರು ಹೋಗಕ್ ಇಷ್ಟ ಪಡ್ತಾರೆ. ಅದು ಒಂಟಿಯಾಗಿ ಅವರೇ ಒಂದು ಪ್ಲಾನ್ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಮನೇಲಿರೋ ಎಲ್ಲಾ ಕೆಲಸಗಳನ್ನು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ ಹೋಗ್ತಾರೆ. ನಿಮಗೆ ಯಾವುದೇ ರೀತಿಯಾದ ಒಂದು ಅವಕಾಶನ ಕೊಡೋದಿಲ್ಲ ನೀವು ಈ ತರ ಅವ್ರ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಹೇಳಿ ಅಂತ. ಸೊ ಅದಕ್ಕೆ ಅವ್ರು ಆದಷ್ಟು 100% ಅವ್ರ ಕಡೆಯಿಂದ ಅಂದ್ರೆ ನಿಮ್ಮ ಪಾರ್ಟ್ನರ್ ಎಲ್ಲಾ ಮಾಡ್ತಾ ಇರ್ತಾರೆ. ವೆರಿ ಎಕ್ಸೈಟೆಡ್, ವೆರಿ ಮಚ್ ಹ್ಯಾಪಿ, ಆ ಒಂದು ಬಿಹೇವಿಯರ್ ನ ನೀವು ನೋಡ್ತಿರ್ತೀರಾ. ನಿಮ್ಮ ಹತ್ರ ಇಮೋಷನಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಿರ್ತಾರೆ, ಫಿಸಿಕಲ್ ಆಗೂ ಕ್ಲೋಸ್ ಇರೋದಿಲ್ಲ. ಸೊ ಇದೆಲ್ಲ ನಡೀತಾನೆ ಇರುತ್ತೆ ರಿಲೇಷನ್ಶಿಪ್ ನಲ್ಲಿ. ಅಂಡ್ ಯುಲ್ ಬಿ ವಂಡರಿಂಗ್ ವಾಟ್ಸ್ ಹ್ಯಾಪನಿಂಗ್ ಇನ್ ದ ರಿಲೇಷನ್ಶಿಪ್. ಸೊ ದಿಸ್ ಇಸ್ ಆಲ್ಸೋ ಅ ಬಿಗ್ ರೆಡ್ ಫ್ಲಾಗ್. ಫಿಫ್ತ್ ವಿಚಾರ ಏನಂದ್ರೆ, ಇವ್ರು ಹೇಗೆ ಕನ್ಸಿಡರ್ ಮಾಡ್ತಾರೆ ರಿಲೇಷನ್ಶಿಪ್ ನ ಅಂದ್ರೆ, ನೋ ಪ್ರಾಬ್ಲಮ್ಸ್ ಓನ್ಲಿ ಇನ್ ದ ರಿಲೇಷನ್ಶಿಪ್.
ಮೊದಲು ಏನೇನು ಕಂಪ್ಲೇಂಟ್ಸ್ ಇತ್ತು, ಮೊದಲು ಏನು ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಇಲ್ಲವೇ ಇಲ್ಲ ಇವಾಗ ಅನ್ನೋ ರೀತಿಯಾಗಿ ನೋಡ್ತಾ ಇರ್ತಾರೆ ರಿಲೇಶನ್ಶಿಪ್. ಯಾಕೆ ಅಂದರೆ ಅವರಿಗೆ ಎರಡು ದೋಣಿಲಿ ಕಾಲಿಟ್ಟು ಹೋಗ್ಬೇಕು ಅನ್ನುವಂಥ ಸಾಹಸ ಮಾಡ್ತಿರ್ತಾರೆ. ಸೊ ನಿಮ್ಮನ್ನು ಬಿಡೋಕೆ ರೆಡಿ ಇರೋದಿಲ್ಲ, ಹಾಗೂ ಏನು ಅವ್ರು ಮಾಡ್ತಾ ಇದಾರೆ ಆ ಒಂದು ಅಫೇರ್ ಇಟ್ಕೊಂಡಿದ್ದಾರೆ ಅದನ್ನ ಅವರು ಎಂಡ್ ಮಾಡೋಕ್ಕೂ ರೆಡಿ ಇರೋದಿಲ್ಲ. ಸೊ ಅದರಿಂದ ಅವ್ರು ಹೇಗೆ ಮ್ಯಾರೇಜ್ ಒಂದು ಸೊಸೈಟಿಗೋಸ್ಕರ ಅಥವಾ ಅವ್ರದೇ ಆದ ಒಂದು ಐಡೆಂಟಿಟಿಗೋಸ್ಕರ ಉಳಿಸ್ಕೊಳ್ಳೋದಕ್ಕೆ ಅವರು ಮದುವೆಯನ್ನ ಪರ್ಫೆಕ್ಟ್ ಆಗಿ ನೋಡ್ತಾ ಇರ್ತಾರೆ, ಪ್ರಾಬ್ಲಮ್ಸೇ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಿರ್ತಾರೆ. ಬಿಕಾಸ್ ಮ್ಯಾರೇಜ್ ನಲ್ಲಿ ಜಗಳಗಳಿರುತ್ತೆ ಹಾಗೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆಯುತ್ತೆ, ಆರ್ಗ್ಯುಮೆಂಟ್ಸ್ ಬರ್ತಾ ಇರುತ್ತೆ. ಬಟ್ ಇದರಲ್ಲಿ ಅದೆಲ್ಲ ಅವರು ಮಾಡೋಕ್ಕೆ ಅವಾಯ್ಡ್ ಮಾಡ್ತಾರೆ. ಹಾಗೂ ನೀವು ಮೊದಲು ಏನೇನು ಕಂಪ್ಲೇಂಟ್ಸ್ ಇತ್ತು ಅದು ಕಂಪ್ಲೇಂಟ್ಸ್ ಆಗೇ ಇರೋದಿಲ್ಲ, ಅದು ಕಾಂಪ್ಲಿಮೆಂಟ್ಸ್ ಆಗ್ಬಿಟ್ಟಿರುತ್ತೆ. ಲೆಟ್ಸ್ ಸೇ ನಿಮ್ಮ ಅಡುಗೆನೇ ಇಷ್ಟ ಆಗ್ತಿರ್ಲಿಲ್ಲ ಅವ್ರಿಗೆ, ಬಟ್ ಇವಾಗ ಅವ್ರಿಗೆ ನೀವು ಮಾಡೋ ಅಡುಗೆಗೆ ಇಷ್ಟ ಆಗುತ್ತೆ, ನಿಮ್ಮ ಉಡುಪುಗಳು ಇಷ್ಟ ಆಗುತ್ತೆ. ಸೊ ನಿಮ್ಮಲ್ಲಿರೋದು ಎಲ್ಲ ಅವ್ರಿಗೆ ಇಷ್ಟ ಆಗಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಆ್ಯಂಡ್ ದಟ್ ಸಮಥಿಂಗ್ ಯು ಫೀಲ್ ವೆರಿ ವಿಯರ್ಡ್ ಅಬೌಟ್, ಸ್ಟ್ರೇಂಜ್ ಅನಿಸ್ತಾ ಇರುತ್ತೆ ವಿಚಾರ. ಸೊ ಫೈನಲ್ ಆಗಿ ಕನ್ಕ್ಲೂಷನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೆವರ್ ಚೇಸ್ ಲವ್. ನಾವು ಲವ್ ಹಿಂದೆ ಹೋಗೋದಲ್ಲ, ಅಫೆಕ್ಷನ್ ಮತ್ತು ಅಟೆನ್ಷನ್ ಹಿಂದೆ ಹೋಗಬಾರ್ದು. ಅದು ಫ್ರೀ ಆಗಿ ಸ್ಪಾಂಟೇನಿಯಸ್ ಆಗಿ ಮನಸ್ಸಿಂದ ಬರ್ಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ನೋಡಕ್ ಹೋದಾಗ. ಹಾಗೂ ಇಬ್ಬರ ಒಂದು ಎಫರ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ ರಿಲೇಶನ್ಶಿಪ್ ಗ್ರೋತ್ಗೋಸ್ಕರ. ನಿಮ್ಗೇನಾದ್ರೂ ಕಪಲ್ ಕೌನ್ಸಿಲಿಂಗ್ ಬೇಕಿದೆ ಅಂದ್ರೆ ಖಂಡಿತವಾಗ್ಲೂ ಯು ಕ್ಯಾನ್ ಟೇಕ್ ಇಟ್. ಬಿಕಾಸ್ ಇನಿಷಿಯಲಿ ಈ ತರ ಚೇಂಜಸ್ ನಿಮ್ಮ ಪಾರ್ಟ್ನರ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಚೇಂಜಸ್ ನೀವು ತರಬಹುದು. ಬಿಕಾಸ್ ಕೌನ್ಸಿಲಿಂಗ್ ಕ್ಯಾನ್ ಹೆಲ್ಪ್. ಬಟ್ ಒಂದೊಂದಷ್ಟು ಕೇಸಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ವರ್ಷಾನ್ಗಟ್ಲೆ ಅಫೇರ್ ಇಟ್ಕೊಂಡಿರ್ತಾರೆ ಮತ್ತು ಮದುವೆ ಕೂಡ ಅವರು ಎಂಡ್ ಮಾಡಿರೋದಿಲ್ಲ, ಮ್ಯಾರೇಜ್ ನ ಎಂಡ್ ಮಾಡಿರೋದಿಲ್ಲ. ಅಂಡ್ ದೇ ಫೀಲ್ ಇಟ್ಸ್ ಸೋ ಫೈನ್, ಇಟ್ ಕೆನಾಟ್ ಬಿ ಫೈನ್. ಸೊ ಈ ತರ ಕೇಸಸ್ ನ ಹ್ಯಾಂಡಲ್ ಮಾಡೋದು ಕೂಡ ಇಟ್ಸ್ ಅ ವೇಸ್ಟ್ ಅಂತಾನು ಹೇಳ್ತೇನೆ. ಬಿಕಾಸ್ ಒಂದ್ ರೀತಿಯಾಗಿ ಸ್ಟಾಗ್ನೆಂಟ್ ರಿಲೇಶನ್ಶಿಪ್ ಆಗಿರುತ್ತೆ. ಎನಿ ಹೌ, ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಬೇಕಿದೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್. ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಯು ಕ್ಯಾನ್ ಕಾಲ್. ನಮಸ್ಕಾರ.